ಇವತ್ತು ಯಾವ ಸ್ಥಿತಿಯಲ್ಲಿ ಆಗ್ಬಿಟ್ಟಿದಪ್ಪ ಪಾಟದವರು, ನೀವೇ ಇವಾಗಲೇ ನೋಡಿ ಎದುರುಗಡೆ ಎಷ್ಟು ಲೈನರ್ ಕಾಯ್ಕೊಂಡು ನಿಂತಿದ್ದಾರೆ. ಈ ಯಂಗ್ಸ್ಟ್ರುಗಳೊಬ್ರು ಮನೇಲಿ ಇಲ್ದಂಗೆ ಆಗ್ಬಿಟ್ಟಿದೆ. ದೇಶ ಹಾಳಾಗೋಕ್ಕೂ ಉದ್ಧಾರ ಆಗೋಕ್ಕೂ ಹೆಂಗ್ಸೆ ಕಾರಣ ಅಂತ ಗೊತ್ತು. ಇಷ್ಟು ದಿನ ಹಿಂದೂ ಮುಸ್ಲಿಂ ಬಂದ್ಬಿಟ್ಟು ಹಾಳು ಮಾಡಕ್ ನೋಡಿದ್ರು. ಜನ ಬುದ್ಧಿವಂತರ ಆದ್ಮೇಲೆ ಏನ್ ಮಾಡೋರು, ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ರು. ಇವ್ರೇನ್ ಮಾಡೋರು, ಇವಾಗ ಮನೇಲೆ ತಂದಿಕ್ ಬಿಡಣ ಅಂತ ಮಾಡ್ಬಿಟ್ಟು ಏನ್ ಮಾಡ್ತಾವ್ರೆ, ಎಂಟಿ ಗಂಡ ಎಂಟಿಗೆ ತಂದಿಕ್ ಬಿಟ್ರೆ ಏನಕ್ ಮಾಡ್ತಾ ಇದಾರೆ ಇದೆಲ್ಲ ಹೇಳ್ತೀನಿ ಕೇಳಿ. ಆಮೇಲೆ ಜನನು ಮುಟ್ಟಾಳ್ರೆ, ಈ ಮೂರೇ ಪಕ್ಷಕ್ಕೆ ಒಟ್ಟ ಕಂಡ ಕೂತವ್ರು ಇಷ್ಟು ದಿನ ಆದ್ರೂ. ಯಾವ್ದಾರ ಒಂದು ಒಳ್ಳೆ ಪಕ್ಷ, ಎಜುಕೇಟೆಡ್ಗಳಿರೋ ಪಕ್ಷ ಹುಡುಕ್ಬೇಕು, ಅದಕ್ ಮಾಡ್ಬೇಕು. ಇಲ್ಲಾರೆ ನಾರ್ತ್ ಅಲ್ಲಿ ಓಟ್ ಬೀಳಲ್ಲ ಅವ್ರಿಗೆ, ಛತ್ತೀಸ್ಗಢ ಅಲ್ಲಿ ಎಲೆಕ್ಷನ್ ಅಲ್ಲಿ ಓಟ್ ಬೀಳಲ್ಲ ಅವ್ರಿಗೆ. ಇವ್ರು ಇವಾಗ ಇಲ್ಲಿ ಸುಮ್ನೆ ಆಟ ಆಡ್ತಾ ಇರೋದು, ಅಲ್ಲಿ ವೋಟಿಂಗ್ ನಡೀಲಿ. ಆಮೇಲೆ ಯಾರು ಯಂಗ್ಸ್ಟ್ರನ್ ಬಸ್ ಹತ್ತಿಸ್ತಾರ ನೋಡೋಣ ಫ್ರೀ ಆಗಿ. ಇವ್ರು ಅವ್ನಿಗೆ ಸುಖಾನೇ ಇಲ್ದಂಗೆ ಆಗೋಯ್ತು, ಮನೇಲೂ ಸುಖ ಇಲ್ಲ, ಆಚೆನೂ ಸುಖ ಇಲ್ಲ. ಆಚೆ ಹೋದ್ರೆ ಆಫೀಸಲ್ಲಿ ಬೈತಾರೆ, ಮನೆಗೆ ಬಂದು ಆರಾಮಾಗಿರೋನಾದ್ರೆ ಎಂಟಿನೇ ಇಲ್ಲ. ಇವಾಗ ಏನ್ ಮಾಡ್ತಾರೆ ಗೊತ್ತಾ ಯಂಗ್ಸ್ರು, ದಯವಿಟ್ಟು ನಾವು ಮನೆಗೆ ಹೋಗ್ತೀವಿ ಗಂಡಸ್ರು ಕೆಲಸ ಕೊಡಿ ಅಂತ. ಅವ್ರೆ ಗಂಡಸ್ರು ಹೋಗ್ತಾ ಇಲ್ಲ, ಏ ಇದೇ ಆರಾಮಾಗೈತೆ ನಮ್ಗೆ, ಅಡುಗೆ ಮಾಡ್ಕೊಂಡು ಮಗ ಆಡಿಸ್ಕೊಂಡು ಆರಾಮಾಗಿ ಮನೇಲಿ ಇರ್ತೀವಿ. ಈಗ ನೋಡಿ ಧರ್ಮಸ್ಥಳದಲ್ಲಿ ಊಟ ಇಲ್ದಂಗೆ ಮಾಡ್ಬಿಟ್ರೆ ಯಂಗ್ಸ್ರುಗಳೋಗಿ. ಇವತ್ತಲ್ಲ ನಾಳೆ ಚೇಂಜ್ ಆಗುತ್ತೆ, ಚೇಂಜ್ ಮಾಡಿ. ಈ ಮೂರು ಪಕ್ಷದವರು ಕಳ್ಳರು. ಸರ್ಕಾರ ಐದು ಯೋಜನೆಗಳನ್ನು ಕೊಟ್ಟಿತ್ತು, ಜಾರಿಗೆ ತರ್ತದೆ ಅಂತ ಅನಿಸ್ತಿದೆಯಾ? ಇವಾಗ ನಾವು ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಕೇಳ್ತಾನೆ ಇದ್ದೀರಾ, ಅದ್ರ ಬಗ್ಗೆ ಯಾರು ಏನು ತಲೆ ಕೆಡಿಸ್ಕೊಂಡಂಗೆ ನೀವು ತೋರಿಸ್ತಾ ಇಲ್ಲ. ಫಸ್ಟು ಜನ ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ತೋರಿಸಿ. ಅದೇ ಒಂದು ಹುಡುಗಿನ ಯಾರೋ ರೇಪ್ ಮಾಡಿದ್ದಾನೆ ಅದು ಇದು ಅಂದರೆ 25 ಹಾಕಿ ಹಾಕಿ ತೋರಿಸ್ತಿರಲ್ಲ, ಅದೇ ಥರ ಇದನ್ನು ಹಾಕಿ ಹಾಕಿ ಆ ರಾಜಕಾರಣಿಗಳು ತಲೆಗೆ ಹೋಗಂಗೆ ಮಾಡಿ ಫಸ್ಟು. ಇವತ್ತು ಯಾವ ಸ್ಥಿತಿಯಲ್ಲಿ ಆಗ್ಬಿಟ್ಟಿದಪ್ಪ ಪಾಟದವರು, ನೀವೇ ಇವಾಗಲೇ ನೋಡಿ ಎದುರುಗಡೆ ಎಷ್ಟು ಲೈನರ್ ಕಾಯ್ಕೊಂಡು ನಿಂತಿದ್ದಾರೆ. ಹಾಂ, ಈ ಯಂಗ್ಸ್ಟ್ರುಗಳೊಬ್ಬರು ಮನೇಲಿ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಏನು ತೊಂದರೆ ಆಯಿತು, ಇವಾಗ ದೇಶ ಹಾಳಾಗೋಕ್ಕೂ ಉದ್ಧಾರ ಆಗೋಕ್ಕೂ ಹೆಂಗ್ಸೆ ಕಾರಣ ಅಂತ ಗೊತ್ತು. ಇಷ್ಟು ದಿನ ಹಿಂದೂ ಮುಸ್ಲಿಂ ಬಂದ್ಬಿಟ್ಟು ಹಾಳು ಮಾಡಕ್ಕೆ ನೋಡಿದ್ರು. ಈಗ ಜನ ಬುದ್ಧಿವಂತರ ಆದ್ಮೇಲೆ ಏನು ಮಾಡೋರು, ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಟರು. ಇವ್ರೇನು ಮಾಡೋರು, ಇವಾಗ ಮನೇಲೇ ತಂದಿಕ್ ಬಿಡೋಣ ಅಂತ ಮಾಡ್ಬಿಟ್ಟು ಏನು ಮಾಡ್ತಾವ್ರೆ, ಎಂಟಿ ಗಂಡ ಎಂಟಿಗೆ ತಂದಿಕ್ ಬಿಟ್ರೆ ಏನಕ್ಕೆ ಮಾಡ್ತಾ ಇದಾರೆ ಇದೆಲ್ಲ ಹೇಳ್ತೀನಿ ಕೇಳಿ. ಜನಕ್ಕೆ ಟೆನ್ಷನ್ ಕೊಟ್ಟರೆ ಅವ್ರು ಎಷ್ಟು ದುಡ್ಡು ಮಾಡ್ತಾವ್ರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನೀವು ಜನ ಫ್ರೀ ಆಗಿದ್ರೆ ಅವನೇನು ಮಾಡ್ತಾವನೆ ಅಂತ ಕೆಣಕ್ತೀರ. ನಿಮಗೆ ಟೆನ್ಷನ್ ಕೊಟ್ಬಿಟ್ರೆ ಐದು ನಿಮಿಷ ಇರಬಾರ್ದು ಮನುಷ್ಯ ಆ ಥರ ಕೆಲಸ ಮಾಡಿದ್ರೆ ಅನ್ನ ತಿನ್ಬೇಕು ರಾತ್ರಿ. ಹಂಗೆ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಯಾಕೆ ಮಾಡಿದ್ದಾರೆ ಅಂದರೆ ಅವ್ರು ಕಳ್ತನ ಮಾಡ್ತಿರೋದು ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು, ಇದು ನಡೀತಾ ಇರೋದು. ಆಮೇಲೆ ಜನನು ಮುಟ್ಟಾಳ್ರೆ, ಈ ಮೂರೇ ಪಕ್ಷಕ್ಕೆ ಒಟ್ಟ ಕಂಡ ಕೂತವ್ರು ಇಷ್ಟು ದಿನ ಆದ್ರೂ. ಅವನು ಮೋಸ ಮಾಡ್ತಾನೆ, ಇವನು ಮೋಸ ಮಾಡ್ತಾವನೆ, ಇನ್ನೊಬ್ಬನು ಮೋಸ ಮಾಡ್ತಾನೆ ಅಂತ ಹೇಳ್ತಾನೆ ಅವರೇ, ತಿರ್ಗಿ ಅವ್ರಿಗೆ ಓಟ್ ಹಾಕ್ತಾನೆ. ಅದರ ಯಾವ್ದಾರ ಒಂದು ಒಳ್ಳೆ ಪಕ್ಷ, ಎಜುಕೇಟೆಡ್ಗಳಿರೋ ಪಕ್ಷ ಹುಡುಕ್ಬೇಕು, ಅದಕ್ಕೆ ಮಾಡಬೇಕು. ಇವಾಗ ಡೆಲ್ಲಿ ಹೆಂಗಾಯ್ತು ನೋಡಿ, ಯಾಕಾಯ್ತು ಡೆಲ್ಲಿ ಆ ಥರ? ಇಲ್ಲಿರೋರೇನು ದಡ್ರ? ಇಲ್ಲಿರೋರೆಲ್ಲ ಹೋಗ್ಲಿ, ಇಲ್ಲಿರೋ ರಾಜಕಾರಣಿಗಳ ದುಡ್ಡು ಇಲ್ವಾ ಇಲ್ಲ ತಲೆ ಇಲ್ವಾ? ಇನ್ನೂ ಜಾಸ್ತಿ ಇದೆ ತಲೆ. ಇಷ್ಟು ವರ್ಷ ಆಟ ಆಡಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸೀನಿಯರ್ಸ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಯಾರು ಏನಾದ್ರು ಒಳ್ಳೇದು ಮಾಡಿದ್ದೀರಾ? ಯಾರಿಗೇನು ಮಾಡಿಲ್ಲ. ಎಲ್ಲರಿಗೂ ಅಷ್ಟೇ ಸುಮ್ಮನೆ ಆಶ್ವಾಸನೆ ಕೊಡೋದು ಹೋಗೋದು. ಅವ್ರಿಗೆ ಗೊತ್ತು ಇದು 3 ಮೇಲೆ ನಡೆಯಲ್ಲ ಅಂತ, ಅವ್ರಿಗೂ ಗೊತ್ತು. ಸುಮ್ಮನೆ ನಾವು ಹೇಳಿರೋದನ್ನ ಉಳಿಸ್ಕೊಬೇಕಲ್ಲ ಅಂತ. ಇಲ್ಲಾಂದ್ರೆ ನಾರ್ತಲ್ಲಿ ಓಟ್ ಬೀಳಲ್ಲ ಅವ್ರಿಗೆ, ಛತ್ತೀಸ್ಗಢದಲ್ಲಿ ಎಲೆಕ್ಷನಲ್ಲಿ ಓಟ್ ಬೀಳಲ್ಲ ಅವ್ರಿಗೆ. ಅವ್ರು ಕಾಯ್ತಾವ್ರೆ ಕರ್ನಾಟಕದಲ್ಲಿ ಎಲ್ಲ ಜನಕ್ಕೆ ಏನು ಮಾಡ್ತಾರೆ, ಹೇಳಿರೋದು ನಿಜ ಮಾಡೋರು ಮಾತ್ರ ನಾವು ಓಟ್ ಹಾಕೋಣ ಅಂತ. ಇವ್ರು ಇವಾಗ ಇಲ್ಲಿ ಸುಮ್ಮನೆ ಆಟ ಆಡ್ತಾ ಇರೋದು, ಅಲ್ಲಿ ವೋಟಿಂಗ್ ನಡೀಲಿ. ಆಮೇಲೆ ಯಾರು ಯಂಗ್ಸ್ರನ್ನ ಬಸ್ ಹತ್ತಿಸ್ತಾರ ನೋಡೋಣ ಫ್ರೀ ಆಗಿ. ಇವರು ಯಂಗ್ಸ್ರುಗಳು ಅಷ್ಟೇ, ಅವರು ಯೋಚನೆ ಮಾಡಿ ಜೀವನ ಮಾಡ್ತಾ ಇರೋ ಇಷ್ಟಿನ. ಇವಾಗ ಯಾಕೋ ಯೋಚನೆ ಮಾಡೋದು ಬಿಟ್ಬಿಟ್ರು ಯಂಗ್ಸ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಯೋಚನೆ ಮಾಡಿ ಜೀವನ ಮಾಡಿದ್ರೆ ಒಬ್ಬ ಗಂಡಸೂ ಸುಖವಾಗಿ ಆಟೋಗೆ ಹೋಗ್ತಾನೆ, ಬರ್ತಾನೆ, ಬಸ್ಗೆ ಹೋಗ್ತಾನೆ, ಏನೋ ಒಂದು ಕೆಲಸಕ್ಕೆ ಹೋಗ್ತಾನೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಅವ್ನಿಗೆ ಸುಖಾನೇ ಇಲ್ದಂಗೆ ಆಗೋಯ್ತು, ಮನೇಲೂ ಸುಖ ಇಲ್ಲ, ಆಚೆನೂ ಸುಖ ಇಲ್ಲ. ಆಚೆ ಹೋದ್ರೆ ಆಫೀಸಲ್ಲಿ ಬೈತಾರೆ, ಮನೆಗೆ ಬಂದು ಆರಾಮಾಗಿರೋನಾದ್ರೆ ಎಂಟಿನೇ ಇಲ್ಲ, ಊಟನೂ ಇಲ್ಲ. ಇವಾಗ ಆ ಸ್ಥಿತಿ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಇದನ್ನು ನೀವು ಮೀಡಿಯಾದವರು ಹೇಳಿ ಹೇಳಿ ಮಾಡಿ. ಯಾಕೆಂದರೆ ಇದು ಒಂದು ದೇಶ, ಈ ಜಪಾನ್ ಅಂದರೆ ಜಾಸ್ತಿ ಹೈಲೈಟ್ಸ್ ಮಾಡಲ್ಲ, ಯಾಕೆಂದರೆ ಅವರು ಟೆಕ್ನಿಕಲಿ ಸೂಪರ್ ಇಂಟೆಲಿಜೆಂಟು. ಆದರೆ ಆ ದೇಶದಲ್ಲಿ ಇವತ್ತು ಎಂಟಿ ಯಂಗ್ಸ್ರುಗಳು ಏನಾಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೇ ಥರ ಕಾನೂನು ತಂದು ಎಲ್ಲ ಯಂಗ್ಸ್ರಿಗೆ ಸೌಲಭ್ಯ ಕೊಟ್ಟರು, ಗಂಡಸರೆಲ್ಲ ಮನೇಲಿ ಕೂತ್ಕೊಂಡ್ರು, ಎಲ್ಲ ಯಂಗ್ಸ್ರಿಗೆ ಕೆಲಸ ಕೊಟ್ಟರು. ಇವಾಗ ಏನು ಮಾಡ್ತಾರೆ ಗೊತ್ತಾ ಯಂಗ್ಸ್ರು, ದಯವಿಟ್ಟು ನಾವು ಮನೆಗೆ ಹೋಗ್ತೀವಿ ಗಂಡಸ್ರಿಗೆ ಕೆಲಸ ಕೊಡಿ ಅಂತ. ಅವರೇ ಗಂಡಸ್ರು ಹೋಗ್ತಾ ಇಲ್ಲ, ಏ ಇದೇ ಆರಾಮಾಗೈತೆ ನಮಗೆ, ಅಡುಗೆ ಮಾಡ್ಕೊಂಡು ಮಗ ಆಡಿಸ್ಕೊಂಡು ಆರಾಮಾಗಿ ಮನೇಲಿರ್ತೀವಿ, ನಾವು ಕೆಲ್ಸಕ್ಕೆ ಹೋಗಲ್ಲ ಅಂತ ಕೂತಿದ್ದಾರೆ. ಅದು ಯಾರೂ ಗೊತ್ತಿಲ್ಲ. ಅಂಥವೆಲ್ಲ ಪ್ರಚಾರ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಯಂಗ್ಸು ಅಂತ ಯಾಕೆ ಕೊಟ್ಟಿದ್ರು, ಗಂಡಸು ಅಂತ ಯಾಕೆ ಕೊಟ್ಟಿದ್ರು? ಇವರೆಲ್ಲ ದೇವಸ್ಥಾನಕ್ಕೆ ಹೋಯ್ತಾವ್ರಲ್ಲ ಯಂಗ್ಸ್ರುಗಳು, ಯಾಕೆ ದೇವ್ರು ಹೆಂಗವ್ರೆ, ದೇವ್ರು ಹೆಂಗೆ ಸಂಸಾರ ಮಾಡ್ತಾರೆ, ನಾವ್ಯಾಕೆ ಹಿಂಗೆ ಮಾಡಬಾರ್ದು ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಆರಾಮಾಗಿ ಮಾತಾಡ್ಕೊಂಡು ಟ್ರಿಪ್ಗೆ ಹೋಗ್ಬೇಕು, ಮಾತಾಡ್ಕೊಂಡು ಟ್ರಿಪ್ ಬರಬೇಕು. ಈಗ ನೋಡಿ ಧರ್ಮಸ್ಥಳದಲ್ಲಿ ಊಟ ಇಲ್ದಂಗೆ ಮಾಡಿಬಿಟ್ರೆ ಯಂಗ್ಸ್ರುಗಳೋಗಿ.
ಹಾ ಪಾಪ ಯಾರೋ ಇಲ್ಲಿಂದ ನಾರ್ತ್ ಸೈಡಿಂದ ಎಲ್ಲ ಬರ್ತಾರೆ, ಅವ್ರಿಗೆ ಹೆಂಗೋ ಸಿಗ್ತಾ ಇತ್ತು, ಇವಾಗ ಅವ್ರಿಗೂ ಸಿಗ್ದಂಗೆ ಮಾಡ್ಬಿಟ್ರ. ಆ ಜನಗಳಲ್ಲೂ ಕೇಳೋದಿಷ್ಟೇ, ಎಜುಕೇಟೆಡ್ಗಳನ್ನ ನೋಡಿ ನೀವು ಓಟ್ ಹಾಕಿ. ಈ ಹಳೆ ಪಕ್ಷದವರೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಿದ್ದಾರೆ, ಆ ದುಡ್ಡು ಉಳಿಸ್ಕೊಳಕಷ್ಟೇ ಅವ್ರು ರಾಜಕೀಯ ಮಾಡ್ತಾ ಇರೋದು, ಬೇರೆ ಜನಗಳಿಗೋಸ್ಕರ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ದಯವಿಟ್ಟು ಮುಂದಕ್ಕಾರು ಜನ ಇದನ್ನು ನೋಡೋರು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಜುಕೇಟೆಡ್ಸನ್ನ ನೋಡಿ, ಎಜುಕೇಟೆಡಿಗೆ ಓಟ್ ಹಾಕಿ. ಅವನು ಬೇರೆ ಪಕ್ಷ ಯಾವುದೋ ಒಂದು ಪ್ರೈವೇಟ್ ಪಕ್ಷದಿಂದ ನಿಂತ್ಕೊಬೋದು, ಆದರೂ ಅವನ್ನ ಗೆಲ್ಲಿಸಿ ಇವತ್ತಲ್ಲ ನಾಳೆ ಚೇಂಜ್ ಆಗುತ್ತೆ, ಚೇಂಜ್ ಮಾಡಿ. ಈ ಮೂರು ಪಕ್ಷದವರು ಕಳ್ಳರು, ಇದರಲ್ಲಿ ನೋಡಿ ಅವ್ರ ಮಕ್ಕಳೇ, ತಿರ್ಗಾ ಅವರೇ ಎಮ್ ಎಲ್ ಎಗಳು, ಅವರೇ ಎಂ ಪಿ, ಎಲ್ಲ ಅವ್ರ ಮಕ್ಕಳುಗಳು ಆಗ್ತಾಯಿದ್ದಾರೆ. ಯಾಕೆ ಅಂದರೆ ಅವ್ರ ಆಸ್ತಿ, ಅವರು ಇದು ಎಲ್ಲ ಬದುಕಬೇಕು ಇರಬೇಕು ಅಂದರೆ ಅವ್ರು ಆಗಲೇಬೇಕು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾವ್ರೆ ಅಂದರೆ ಫಸ್ಟು ಜನ ದುಡ್ಡು ಇಸ್ಕೊಳೋದು ಬಿಡಬೇಕು. ಯಂಗ್ಸ್ಟ್ರುಗಳು ಬಾಯಿ ಬಿಟ್ಟು ದುಡ್ಡು ಕೇಳಿದ್ದಾರೆ ಈ ಸತಿ ಎಲೆಕ್ಷನಲ್ಲಿ ನಾನು ನೋಡ್ದಂಗೆ. ಫಸ್ಟು ಅದನ್ನು ಬಿಟ್ಬಿಡಿ, ಅದನ್ನು ಬಿಡೋವರೆಗೂ ಯಾವುದೇ ರೀತಿ ದೇಶ ಉದ್ಧಾರ ಆಗೋಲ್ಲ. ದಯವಿಟ್ಟು ಅದೊಂದು ಮಾಡಿ, ನಿಮ್ಮ ಕಡೆಯಿಂದ ಇದೊಂದು ಮಾಡಿಸಿ.